ನರೇಂದ್ರ ಮೋದಿ ಅವರ ಸಾವು ಬಯಸೋದು ಸರಿಯಲ್ಲ. ರಾಜುಕ್ಕಾಗೆ ಹೇಳಿಕೆಗೆ ಬಿವೈ ರಾಘವೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ಚುನಾವಣೆ ವೇಳೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಮೋದಿಯವರ ಸಾವು ಬಯಸೋದು ಅಕ್ಷಮ್ಯ ಅಪರಾಧ. ಇದು ಯಾವುದೇ ಯುದ್ಧವಲ್ಲ, ರಾಘವೇಂದ್ರ ವಾಗ್ದಾಳಿ ನಡೆಸಿರೋದು. ಎಲೆಕ್ಷನ್ ವೇಳೆ ಪಕ್ಷದ ಪರ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ, ಅದು ಸಹಜ. ಅಂತೆಯೇ ರಾಹುಲ್ ಗಾಂಧಿ ಕೂಡ ಪ್ರಚಾರ ಮಾಡಿ ಹೋಗ್ತಾರೆ. ನಾವು ಗೆಲುವಿನ ಸನಿಹದಲ್ಲಿದ್ದೇವೆ ಅಂತ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಸನ್ಮಾನಿಸಿದ ಕಾಂಗ್ರೆಸ್ನ ಶಾಸಕರು ರಾಜು ಕಾಗೆ ಅವರು ನರೇಂದ್ರ ಮೋದಿಜಿಯವ್ರ ಬಗ್ಗೆ, ಹಾಗೆ ಅವ್ರು ಸತ್ತಾದ ಮೇಲೆ ಯಾರೂ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ ಗೌರವಂತ ವಿಶ್ವ ಕಂಡಂತ ಹೆಮ್ಮೆಯ ನಾಯಕರಂತ ನರೇಂದ್ರ ಮೋದಿಜಿಯವರನ್ನ ಸಾವನ್ನ ಏನೋ ಬಯಸ್ತಾ ಇದ್ದಾರೆ ಇವರು. ರಾಜು ಕಾಗೆ ಅವರ ಮಾತು ಅನ್ನೋಕ್ಕಿಂತ ಕಾಂಗ್ರೆಸ್ ಅವರ ಒಂದು ಮನಸ್ಥಿತಿಯನ್ನ ಅವ್ರ ಮುಖಾಂತರ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ಹೋದ ಬಾರಿ ಲೀಡ್ ಕಮ್ಮಿ ಬಂದಕ್ಕೆ ನಾನು ಕರೆಂಟ್ ಎಷ್ಟು ಬೇಕಷ್ಟು ಕೊಡಿಸಿದ್ದೀನಿ, ಈ ಸದಿ ನಾನು ಹೆಚ್ಚು ಕಮ್ಮಿ ಆದರೆ ಪರ್ಮನೆಂಟ್ ಆಗಿ ನಾನು ಪವರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿಯಂತ ಹಗುರವಾಗಿ ಮಾತಾಡುವಂತ ಒಂದು ಪ್ರಕ್ರಿಯೆ ಇವತ್ತು ಅವ್ರ ಮುಖಾಂತರ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಮುಖಂಡರುಗಳು ಈ ರೀತಿ ಒಂದು ದಬ್ಬಾಳಿಕೆ ಮಾತನ್ನು ಏನಾಡ್ತಾ ಇದ್ದಾರೆ.